ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ದೊಡ್ಡ ರಸಗಡ್ಡೆ ಗಿಡ ಅಥವಾ ಧೂಮ್ರಸ್ಮ ಅಂತ ಏನು ಕರಿತೀವಿ ಆ ಒಂದು ಗಿಡದ ಎಲೆಯಿಂದ ಸೂಪನ್ನು ಮಾಡ್ತಾ ಇದ್ದೀವಿ. ದೊಡ್ಡ ರಸಗಡ್ಡೆ ಗಿಡ ಅಂತ ಕನ್ನಡದಲ್ಲಿ ನಾವೇನು ಕರಿತಾ ಇದ್ದೀವಿ, ಇದಕ್ಕೆ ಗ್ರೇಟ್ ಗಲಾಂಜಲ್ ಅಥವಾ ಜಾವಾ ಗಲಾಂಜಲ್ ಅಂತ ಕರೀತಾರೆ, ಹಿಂದಿನಲ್ಲಿ ಕುಲಾಂಜನ ಅಂತ ಕರೀತಾರೆ, ಸಂಸ್ಕೃತದಲ್ಲಿ ಸುಗಂಧ ಮಾಲ ಅಂತ ಕರೀತಾರೆ. ಇದರ ಬಟಾನಿಕ್ ನೇಮ್ ಆಲ್ಫಾನಿಯಾ ಗ್ಲಾಂಜಲ್. ಇದು ಜಿಂಜಬರೇಸಿಯ ಕುಟುಂಬಕ್ಕೆ ಸೇರಿರ್ತಕ್ಕಂಥದ್ದು. ಆಯುರ್ವೇದಿಕ್ನಲ್ಲಿ ಅನೇಕ ಔಷಧಿಗಳಿಗೆ ಇದನ್ನು ಬಳಸಲಾಗುತ್ತೆ. ಇದು ಒಂದು ರೀತಿಯ ಬಹು ಉಪಯೋಗಿ ಔಷಧ ಅಂತಲೇ ಹೇಳ್ಬೋದು. ಇಂಥ ಒಂದು ಕುಲಾಂಜನ ಸಸ್ಯದ ಎಲೆಗಳಿಂದ ಇವತ್ತು ನಾವು ಸೂಪನ್ನು ತಯಾರಿಸ್ತಾ ಇದ್ದೀವಿ. ಇದಕ್ಕಾಗಿ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಈ ಒಂದು ಚಿತ್ರದಲ್ಲಿದೆ, ನೋಡ್ಕೊಳ್ಳಿ. ಮುಂದೆ ಅವುಗಳನ್ನು ಹಾಕಬೇಕಾದ್ರೆ ಅವುಗಳ ಹೆಸರನ್ನು ಹೇಳ್ತಾ ಹೋಗ್ತೇನೆ. ಒಂದು ಮಿಕ್ಸಿ ಜಾರ್ನಲ್ಲಿ 6 ಬೆಳ್ಳುಳ್ಳಿ ಬೀಜಗಳು, 15 ಕಾಳು ಮೆಣಸಿನ ಕಾಳುಗಳು, 1 ಚಮಚ ಜೀರಿಗೆ, 30-40 ಕರಿಬೇವಿನ ಎಲೆಗಳು, 5 ಕುಲಾಂಜನ ಅಥವಾ ದೊಡ್ಡ ರಸಗಡ್ಡೆ ಅಥವಾ ಚಿತ್ತರತ್ತೈ ಅಥವಾ ಗ್ರೇಟರ್ ಕುಲಾಂಜನ ಅಥವಾ ಸುಗಂಧ ಮೂಲ ಅಂತ ಏನು ಕರಿತೀವಿ ಆ ಒಂದು ಗಿಡದ ಎಲೆಗಳನ್ನು ಕತ್ತರಿಸಿ ಹಾಕಿ. ಹಾಗೆ 1 ಟೊಮ್ಯಾಟೋವನ್ನು ಕತ್ತರಿಸಿ ಹಾಕಿ, ಸ್ವಲ್ಪ ನೀರನ್ನು ಬೆರೆಸಿ ಚೆನ್ನಾಗಿ ರುಬ್ಬಿಕೊಳ್ಳಿ. ರುಬ್ಬಿಕೊಂಡ ಮಿಶ್ರಣವನ್ನು ಒಲೆಯ ಮೇಲಿಟ್ಟು ಚೆನ್ನಾಗಿ ಕುದಿಸಿರಿ. ಕುದಿ ಬಂದ ಮೇಲೆ ಅದಕ್ಕೆ 1/2 ಚಮಚ ಅರಿಶಿಣದ ಪುಡಿ, 1 ಚಮಚ ಸಕ್ಕರೆ, 1/2 ಚಮಚ ಖಾರದ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸಿರಿ. ಬೆರೆಸಿದ ಮೇಲೆ ಮತ್ತೊಮ್ಮೆ ಚೆನ್ನಾಗಿ ಕುದಿಸಿದರೆ ಸ್ವಾದಿಷ್ಟಕರ ಹಾಗೂ ಆರೋಗ್ಯಕರ ಕುಲಾಂಜನ ಗಿಡದ ಎಲೆಯ ಸೂಪ್ ಅಥವಾ ದೊಡ್ಡ ರಸಗಡ್ಡೆ ಎಲೆಯ ಸೂಪ್ ಸವಿಯಲು ಸಿದ್ಧ. ಈ ಕುಲಾಂಜನದ ಉಪಯೋಗಗಳ ಬಗ್ಗೆ ಹೇಳೋದಾದರೆ, ಇದನ್ನು ಜೀರ್ಣಕ್ರಿಯೆಯ ಸಮಸ್ಯೆಗಳಿಗೆ, ಮಲಬದ್ಧತೆ ಹಾಗೂ ವಾಂತಿಯನ್ನು ತಡೆಗಟ್ಟೋದಕ್ಕೆ, ಹೊಟ್ಟೆಯಲ್ಲಿ ಊತ ಮತ್ತು ಇನ್ಫೆಕ್ಷನ್ ಅನ್ನು ತಡೆಗಟ್ಟೋದಕ್ಕೆ ಬಳಸ್ತಾರೆ. ಉಸಿರಾಟದ ತೊಂದರೆಗಳಿಗೆ, ಮೂಗಿನ ಇನ್ಫೆಕ್ಷನ್ಗೆ, ಕೆಮ್ಮು ಹಾಗೂ ನೆಗಡಿ ಸಮಯದಲ್ಲಿ ಔಷಧಿಗಾಗಿ ಬಳಸ್ತಾರೆ ಹಾಗೂ ಮೌತ್ ಫ್ರೆಷ್ನರ್ ಆಗಿ ಕೂಡ ಇದನ್ನು ಬಳಸಲಾಗುತ್ತೆ. ದೇಹದ ಆರೋಗ್ಯವನ್ನು ಕೆಡಿಸ್ತಕ್ಕಂಥ ಜಂಕ್ ಫುಡ್ಗಳನ್ನು ತಂದು ಸೇವಿಸುವ ಬದಲು ಈ ರೀತಿ ದೇಹಕ್ಕೆ ಆರೋಗ್ಯಕರವಾಗಿರ್ತಕ್ಕಂಥ ಔಷಧೀಯ ಗುಣಗಳಿರ್ತಕ್ಕಂಥ ಅಡುಗೆಗಳನ್ನು ಪಾನೀಯಗಳನ್ನು ಮಾಡಿ ಸೇವಿಸೋದ್ರಿಂದ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡ್ಕೋಬಹುದು ಅಂತ ಹೇಳ್ತಾ, ಈ ನನ್ನ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದ.